ಆನೇಕಲ್ ತಾಲೂಕಿನ ಸಿಂಗಿನ ಅಗ್ರಹಾರ ಗ್ರಾಮದ ಬಳಿ ಇರುವ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ವಿಶೇಷ ಎಪಿಎಂಸಿ ಹಣ್ಣು ಮತ್ತು ತರಕಾರಿ ಮಾರ್ಕೆಟ್ ಯಾರ್ಡ್ ಲೆಗೇಜ್ ವಾಹನ ಡ್ರೈವರ್ ಮತ್ತು ಇತರೆ ಕಾರ್ಮಿಕರ ಸಂಘಕ್ಕೆ ಚಾಲನೆ ನೀಡಿದ ಶಾಸಕ ಬಿ ಶಿವಣ್ಣರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಉಸ್ಕೂರು ಮತ್ತು ರಪ್ಪರವರು. ಇನ್ನು ಈ ವೇಳೆ ಶಾಸಕ ಬಿ ಶಿವಣ್ಣರವರು ಮಾತನಾಡಿ, ಸಂಘವನ್ನು ಪ್ರಾರಂಭಿಸುವುದು ಮುಖ್ಯವಲ್ಲ, ಸಂಘವನ್ನು ಕೇವಲ ಉದ್ಘಾಟನೆಗೆ ಮಾತ್ರ ಮೊಟಕುಗೊಳಿಸದೆ ಸಂಘವನ್ನು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸಂಘದ ಸದಸ್ಯರಿಗೆ ಕೊಡಿಸುವ ಕೆಲಸವನ್ನು ಸಂಘದ ಪ್ರಮುಖರು ಮಾಡಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಸಂಘದ ಉಪಾಧ್ಯಕ್ಷ ಸಿಆರ್ ಮಂಜುನಾಥ್ ಅವರು ವಹಿಸಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರನ್ನು ಸನ್ಮಾನಿಸಲಾಯಿತು. ಹಾಗೆಯೇ ಸಂಘದ ಸದಸ್ಯರಿಗೆ ಶಾಸಕ ಬಿ ಶಿವಣ್ಣರವರು ಗುರುತಿನ ಚೀಟಿಯನ್ನು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಎಪಿಎಂಸಿ ಹಣ್ಣು ಮತ್ತು ತರಕಾರಿ ಮಾರ್ಕೆಟ್ ಯಾರ್ಡ್ ಲೆಗೇಜ್ ವಾಹನ ಡ್ರೈವರ್ ಮತ್ತು ಇತರೆ ಕಾರ್ಮಿಕರ ಸಂಘದ ವಕೀಲರಾದ ಲೀಲಾ ಕ್ರಿಸ್ಟನ್, ಸಲಹೆಗಾರರಾದ ಕಮರೇಶನ್, ಗೌರವಾಧ್ಯಕ್ಷ ಶಿವಕುಮಾರ್, ಉಪಾಧ್ಯಕ್ಷ ಸಿಆರ್ ಮಂಜುನಾಥ್, ಅಧ್ಯಕ್ಷ ಸುಂದರ್ ರಾಜನ್, ಉಪಾಧ್ಯಕ್ಷ ಭಾಸ್ಕರ್, ಮುನಾರ್ ಭಾಷಾ, ಎಂ ಗೋವಿಂದನ್, ಪ್ರಧಾನ ಕಾರ್ಯದರ್ಶಿ ಅರುಣ್, ಜಂಟಿ ಕಾರ್ಯದರ್ಶಿ ಸಿರಾಜ್ ಉಲ್ಲಾ ಖಾನ್, ಜಂಟಿ ಕಾರ್ಯದರ್ಶಿ ಕುಮಾರ್, ಕಾರ್ತಿಕ್, ರಾಜೇಶ್, ಖಜಂಜಿ ಸೆಲ್ವಕುಮಾರ್, ಸದಸ್ಯರಾದ ಗುರುಸ್ವಾಮಿ, ಅಸ್ಗರ್ ಖಾನ್, ರುಬ್ರೇಶ್ ಪಾಷಾ, ಸರವಣ್ಣ, ಷಣ್ಮುಖಂ, ಅಮರನ್, ಸುರೇಶ್ ಮತ್ತು ಗಣ್ಯರು ಹಾಗೂ ಕಾರ್ಮಿಕರು ಭಾಗವಹಿಸಿದರು. ಬಗ್ಗೆ ಏನು ಹೇಳಬೇಕು ಅಂದರೆ, ಸುಮಾರು 22 ವರ್ಷದಿಂದ ನಾವು ಇಲ್ಲಿ ಗಾಡಿ ಇಟ್ಕೊಂಡು ಗಾಡಿ ಓಡಿಸ್ತಾ ಇದ್ದೀವಿ. 22 ವರ್ಷದಿಂದ ಯಾವುದೇ ರೀತಿ ಲೈಸೆನ್ಸ್ ಆಗಲಿ ಇಲ್ಲ ನಾವು ಇಲ್ಲಿ ಇರೋದಕ್ಕಾಗಲಿ ಯಾವುದೇ ಪ್ರೂಫ್ ಇಲ್ಲ. ಆದರೆ ನಮ್ಮ ಸಲಹೆಗಾರರು ಕುಮರೇಶ್ ಅಣ್ಣವರು ಇವತ್ತು ಅವ್ರ ನೇತೃತ್ವದಲ್ಲಿ ಸುಂದರರಾಜ್ ಅವರು ನಮ್ಮ ಅಧ್ಯಕ್ಷರು ತುಂಬ ಕಷ್ಟ ಬಿದ್ದು ಲೈಸೆನ್ಸ್ನ ರೆಡಿ ಮಾಡಿದ್ದಾರೆ. ಆ ಲೈಸೆನ್ಸು ಇವತ್ತು ಕುಮರೇಶ್ ಅಣ್ಣವರು ವೇದಿಕೆ ಮೇಲೆ ನಮ್ಮ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ಬಟ್ ನಾವೇನು ಹೇಳ್ತಾ ಇದ್ದೀವಿ ಡ್ರೈವರ್ಸ್ಗೆ ಅಂದರೆ, ದಯವಿಟ್ಟು ಸಂಘ ಆಗಿರೋದು ನಿಮ್ಮ ಕಷ್ಟಗಳಿಗೆ ಯಾವುದೇ ರೀತಿ ರೌಡಿಸಮ್ ಮಾಡೋಕ್ಕಲ್ಲ, ಇಲ್ಲ ಯಾರ ಮೇಲೇ ದೌರ್ಜನ್ಯ ಮಾಡೋಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅಂತ ರೂಲ್ಸ್ ಇದೆ, ಅದರಲ್ಲಿ ನಮ್ಮ ಲೈಸೆನ್ಸಲ್ಲಿ ರೂಲ್ಸ್ ಇದೆ. ನಮ್ಮ ಸಂಘಕ್ಕೆ ಯಾರ್ಯಾರು ಸೇರಿದ್ದೀರೋ ದಯವಿಟ್ಟು ರೂಲ್ಸ್ ಫಾಲೋ ಮಾಡಿ, ಒಬ್ಬರಿಗೆ ತೊಂದರೆ ಮಾಡಬೇಡಿ, ನಮಗೂ ತೊಂದರೆ ಆಗದಿರಂಗೆ ನೋಡ್ಕೊಳ್ಳಿ. ನಿಮ್ಮ ಜೊತೆ ಸಂಘ ಇದೆ, ನಾವಿದ್ದೀವಿ, ಮತ್ತು ಈ ಸಂಘದ ಮುಖ್ಯ ಅತಿಥಿಗಳು ನಮ್ಮ ಸನ್ಮಾನ ಶ್ರೀ ಬಿ ಶಿವಣ್ಣನವರು ಮತ್ತು ನಮ್ಮ ಸಂಘದ ಬೆನ್ನೆಲುಬು ಡಾಕ್ಟರ್ ಬಿ ಮದ್ದೂರಪ್ಪನವರು. ಇವರು ಇರೋವರೆಗೂ ಅವ್ರ ಹೆಸರಿಗೆ ಏನು ತಪ್ಪಿಲ್ದಂಗೆ ನೋಡ್ಕೊಳ್ಳೋಣ, ಅವ್ರ ಸಪೋರ್ಟ್ ನಮಗಿದ್ದೇ ಇರುತ್ತೆ ಅಂತ ಹೇಳ್ತಾ
ಮಾಡುವಂಥದ್ದು ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಸಂಘಗಳು ಬರ್ತವೆ. ಆದರೆ ಅನೇಕ ಸಂಘಗಳು ಹುಡ್ತವೆ ಅಷ್ಟೇ, ಆದರೆ ಎಷ್ಟೋ ಸಂಘಗಳು ಮತ್ತೆ ಅದು ಕಾರ್ಯರೂಪದಲ್ಲಿರೋದಿಲ್ಲ. ಆ ರೀತಿಯಾಗಿ ಆಗಬಾರ್ದು. ಏನೇ ಒಂದು ಸಣ್ಣ ಪುಟ್ಟ ಒಂದು ಸಂಘ ಅಂತ ಹೇಳಿದ ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದೇ ಬರ್ತವೆ. ಆದರೂ ಕೂಡ ಸಂಘದಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಅದನ್ನೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅವನ್ನ ಮೇಂಟೈನ್ ಮಾಡಿಕೊಂಡು ಸಂಘವನ್ನು ಮುನ್ನಡೆಸ್ಕೊಂಡು ಹೋದರೆ ಸಂಘ ಉಳಿತದೆ. ಮತ್ತು ಸಂಘದಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ತುಂಬ ಮುಖ್ಯ. ಅವರೇ ತಪ್ಪುಗಳು ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ತಪ್ಪುಗಳು ಮಾಡಿದಂಥ ಸಂದರ್ಭದಲ್ಲಿ ಬೇರೆಯವರು ಅವ್ರ ಮಾತನ್ನ ಕೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಸಂಘದಲ್ಲಿ ಇವತ್ತು ಒಳ್ಳೆ ಉದ್ದೇಶ ಇಟ್ಕೊಂಡು ನೀವು ಸಂಘವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀರಿ. ಡ್ರೈವರ್ಸು ಡ್ರೈವರ್ ಸಮಸ್ಯೆಗಳೇನಾದ್ರು ಇದ್ದರೆ ಅದನ್ನು ನೇರವಾಗಿ ಸಂಘದಲ್ಲಿ ಹೇಳಿ ಸಂಘದ ಮುಖಾಂತರ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಇವತ್ತು ಡ್ರೈವರ್ಸ್ ಅವ್ರದ್ದು ಸಮಸ್ಯೆಗಳಿದ್ದರೆ ಮತ್ತು ಲಗೇಜು ವಾಹನದ ಡ್ರೈವರು ಇವರೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಕಾರ್ಮಿಕರು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕಾರ್ಮಿಕರು ಈ ದೇಶದ ಬೆನ್ನೆಲುಬು. ಈ ದೇಶ ಏನಾದರೂ ಎಲ್ಲ ರೀತಿಯಲ್ಲೂ ಕೂಡ ಮುಂದೆ ಬರಬೇಕು ಅಂದರೆ ಕಾರ್ಮಿಕರಿಂದನೇ ಮುಂದೆ ಬರಲಿಕ್ಕೆ ಆಗೋದು. ಕಷ್ಟಪಟ್ಟು ದುಡಿದ್ರೆ ಮಾತ್ರ ಕಷ್ಟಪಟ್ಟು ದುಡಿದ್ರೆ ಮಾತ್ರನೇ ದೇಶ ಎಲ್ಲ ರೀತಿಯಲ್ಲೂ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಎಲ್ಲರ ಹಂತದಲ್ಲಿರ್ತಕ್ಕಂಥ ಕಾರ್ಮಿಕರು ಡ್ರೈವರ್ ಅಂತೀರಲ್ಲ, ಅನೇಕ ಜನ ಕೂಲಿ ಕಾರ್ಮಿಕರು ಅವ್ರು ಕೆಲಸ ಮಾಡೋದ್ರಿಂದನೇ ಮುಂದೆ ಹಣ್ಣು ಹಂಪಲುಗಳು ಬೇರೆ ಕಡೆಗೆ ಹೋಗೋದು, ಅಲ್ಲಿ ಬೇರೆ ರೀತಿಯಲ್ಲಿ ಮಾರಾಟ ಆಗೋದು. ಮತ್ತು ಅದನ್ನು ಡ್ರೈವರು ಯಾರು ಡ್ರೈವರ್ ಇರ್ತಾರೆ ಅದನ್ನು ಎತ್ಕೊಂಡು ಹೋದ್ರೇ ಅಲ್ಲಿ ಬೇರೆ ಹಣ್ಣನ್ನು ಮಾರಲಿಕ್ಕೆ ಸಾಧ್ಯ ಆಗೋದು. ಈ ರೀತಿಯಾಗಿ ಒಂದಕ್ಕೊಂದು ಲಿಂಕು, ಈ ಕಡೆ ಡ್ರೈವರು ಆ ಕಡೆ ಕೆಲಸಗಾರರು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡೋರೆಲ್ಲರೂ ಕೂಡ ಒಂದಕ್ಕೊಂದು ಲಿಂಕ್ ಇದ್ದು ಈ ಕೆಲಸಗಳೆಲ್ಲನೂ ಕೂಡ ಮಾಡ್ತಾ ಹೋದರೆ ಅದರಿಂದ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಹಣ್ಣನ್ನು ಬೆಳೆಯುವಂಥ ರೈತ ಬೆಳೀತಾನೆ, ಬೆಳೆದು ಇಲ್ಲಿ ಮಾರ್ಕೆಟ್ಗೆ ಬರ್ತದೆ. ಮಾರ್ಕೆಟಲ್ಲಿ ಅವ್ರ ಪಾಪ ಕೆಲವು ಜನ ರೈತರು ಬಂದು ಹೇಳ್ಕೊಡ್ತಾರೆ, ನಮಗೆ ಕಮಿಷನ್ ಕೊಟ್ಟು ಕೊಟ್ಟು ಸಾಕಾಗ್ತದೆ, ಕಮಿಷನ್ನಲ್ಲೇ ನಮ್ಮ ದುಡ್ಡೆಲ್ಲ ಹೋಗ್ಬಿಡ್ತದೆ ಅಂತೇಳಿ. ಅದು ಕಮಿಷನ್ ಎಷ್ಟು ಪರ್ಸೆಂಟ್ ಇರುತ್ತೆ ಆದರೆ ಅಷ್ಟು ಪರ್ಸೆಂಟ್ ತಗೊಳ್ಳಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರ್ಸೆಂಟ್ಗಳನ್ನ ತಗೊಳ್ತಾರೆ. ಆದರೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಆ ರೀತಿಯಲ್ಲಿ ಇವತ್ತು ಅನ್ಯಾಯ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ನಾನು ಇಲ್ಲಿ ಸಭೆ ಕರೀಲಿಕ್ಕೂ ಕೂಡ ಹೇಳಿದ್ದೀನಿ ಮಾನ್ಯ ಕಾರ್ಯದರ್ಶಿಗಳಿಗೆ. ನಾನು ಈಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಬೇಜಾನ್ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದು ಕೊಟ್ಟಿದ್ದಾರೆ, ಅದನ್ನು ಸಭೆಯಲ್ಲಿ ಮಾತಾಡಬೇಕು ಅಂತೇಳಿ ನಾನು ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಕೆಲವೇ ದಿನಗಳಲ್ಲಿ ಬರೋ ವಾರದಲ್ಲಿ ಆ ಒಂದು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು ಮತ್ತು ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾರಾದರೂ ಕೂಡ ನಿಮಗೇನಾದ್ರು ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ನಮ್ಮ ಚಂದಾಪುರ ಸೂರ್ಯ ಸಿಟಿನಲ್ಲಿ ನಮ್ಮ ಮನೆ ಇದೆ, ನಿಮ್ಮದು ರೈಟಿಂಗಲ್ಲಿ ನಿಮ್ಮ ಸಮಸ್ಯೆಗಳನ್ನು ತಂದುಕೊಡಿ, ಹಂತ ಹಂತವಾಗಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ನಾನು ನೋಡ್ಕೊಂಬಂದೆ ಮಂತ್ರಿಗಳು ಅವತ್ತು, ನಮ್ಮ ಮಂತ್ರಿಗಳು ನನಗೆ ಫೋನ್ ಮಾಡಿದ್ದಾರೆ, ನಾನು ಇರಲಿಲ್ಲ, ನಾನು ಮೈಸೂರಲ್ಲಿದ್ದೆ. ಇಲ್ಲಿಗೆ ನಾ ಬರ್ತಾ ಇದ್ದೀನಿ ಬನ್ನಿ ಅಂತೇಳಿ ನನಗೆ ಹೇಳಲಿಕ್ಕೆ ಅವರು ಪಿ ಎ ಮತ್ತು ಅವರು ಕೂಡ ಫೋನ್ ಮಾಡಿದರು, ನಾನು ಬರಲಿಕ್ಕಾಗಿಲ್ಲ. ನನಗೆ ಇಲ್ಲಿ ಬಂದು ವಿಸಿಟ್ ಕೊಟ್ಕೊಂಡು ಹೋದ್ಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ಏನಪ್ಪ ನೀವೆಲ್ಲ ಇದ್ದೀರಾ, ಆ ಮಾರ್ಕೆಟ್ ಏನು ಆ ಥರ ಇದೆ, ಒಂದು ಸ್ವಲ್ಪನೂ ಕೂಡ ಒಂದು ಕ್ಲೀನ್ ಇಲ್ಲ, ನೀವು ಸ್ವಲ್ಪ ಅಲ್ಲಿನೂ ಸ್ವಲ್ಪ ಓಡಾಡಬೇಕು, ನೀವು ಓಡಾಡಿ ಅವೆಲ್ಲ ಸ್ವಲ್ಪ ಸರಿಪಡಿಸ್ಬೇಕು, ರೈತರಿಗೆ ಮತ್ತು ಕಾರ್ಮಿಕರಿಗೆ ಎಲ್ಲ ರೀತಿಯಲ್ಲಿ ಕೂಡ ತೊಂದರೆ ಆಗ್ತಾ ಇದೆ, ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಹೇಳಿದ್ದಾರೆ. ಅವರು ಹೇಳಿದ ತಕ್ಷಣ ಇಮ್ಮೆಟಾಗಿ ನಾನು ಅದಕ್ಕೆ ನಾನು ಲೆಟ್ರ್ ಕೊಟ್ಟಿದ್ದೀನಿ. ಆ ಲೆಟ್ರ್ ಕೊಟ್ಬಿಟ್ಟು ಆ ಲೆಟ್ರಲ್ಲಿ ಇನ್ನು ಬರೋ ವಾರದಲ್ಲಿ ನಾನು ಡೇಟ್ ಕೊಡ್ತೀನಿ ಅವರಿಗೆ ಸಭೆ ಕರೀಲಿಕ್ಕೆ. ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ. ಇವತ್ತು ಉದ್ಘಾಟನಾ ಸಮಾರಂಭ, ಇವತ್ತು ಹಣ್ಣು ಮತ್ತು ತರಕಾರಿ ಮಾರ್ಕೆಟ್ ಯಾರ್ಡ್, ಲಗ್ಗೇಜ್ ವಾಹನ ಡ್ರೈವರ್ ಮತ್ತು ಇತರೆ ಕಾರ್ಮಿಕರ ಸಂಘದ ಉದ್ಘಾಟನೆ. ಈ ಸಂಘ ಒಳ್ಳೆ ರೀತಿಯಲ್ಲಿ ಇವತ್ತು ನೀವು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಸಂಘವನ್ನು ಇವತ್ತು ಚಾಲನೆಗೆ ತಂದಿದ್ದೀರಾ. ಅನೇಕ ಜನ ಪದಾಧಿಕಾರಿಗಳು ಕೂಡ ಇವತ್ತು ಅವರಿಗೆ ಐಡೆಂಟಿ ಕಾರ್ಡ್ ಕೂಡ ಕೊಟ್ಟಿದ್ದೀವಿ. ಸಂಘ ಹುಟ್ಟಾಕೋದು ಹೆಚ್ಚಲ್ಲ, ಅದನ್ನು ನಡ್ಸ್ಕೊಂಡು ಹೋಗೋದು ತುಂಬ ಮುಖ್ಯ. ನಡ್ಸ್ಕೊಂಡೋಗಿ ಅದರಲ್ಲಿ ಕಾರ್ಮಿಕರಿಗೆ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಏನಾದ್ರು ಅನ್ಯಾಯ ಆದಾಗ ಅದನ್ನು ಸರಿಪಡಿಸುವಂಥ ಕೆಲಸ ಮತ್ತು ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಸಂಘಟನೆಗಳು ಸಂಘಗಳು ಮಾಡಬೇಕಾಗ್ತದೆ. ನಿಮಗೇನಾದರೂ ಕೂಡ ಇಲ್ಲಿರ್ತಕ್ಕಂಥ ಯಾವುದೇ ಪದಾಧಿಕಾರಿಗಳು
ಅಥವಾ ಕಾರ್ಮಿಕರಿಗೆ ಇಲ್ಲಿರ್ತಕ್ಕಂಥ ಬೇರೆಯೊಬ್ಬರಿಗೆ ಏನಾದರೂ ಸಮಸ್ಯೆಗಳಿದ್ರೆ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ಆ ನಿಟ್ಟಿನಲ್ಲಿ ನಿಮ್ಮ ಜೊತೆನೇ ನಾವು ಇರ್ತೀವಿ ಅಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸಂಘಟನೆ ಏನಾಗಿದೆ, ಎಲ್ಲ ಸಂಘಗಳು ಹುಟ್ಟಿ ಹೋಗೋ ರೀತಿಯಲ್ಲಿ ಇದಾಗಬಾರ್ದು. ಇದು ಮುಂದಿನ ದಿನಗಳಲ್ಲಿ ಇವತ್ತು ಇಲ್ಲಿ ಒಂದು ರೈತ ಭವನ ಆಗಬೇಕು ಅಂತ ಇತ್ತು, ಅದು ಕೂಡ ಆಗಿಲ್ಲ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ರೈತರುಗಳಿಗೆ, ಅದು ಕೂಡ ಇಲ್ಲಿ ಕೊಟ್ಟಿಲ್ಲ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಅದನ್ನೆಲ್ಲ ಇಲ್ಲಿ ಪಬ್ಲಿಕಲ್ಲಿ ಹೇಳೋಂಗಿಲ್ಲ, ಹೇಳೋದು ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆ ಅವ್ಯವಸ್ಥೆಗಳು ಅವ್ಯವಹಾರಗಳು ನನಗೆಲ್ಲ ಗಮನದಲ್ಲೂ ಇದೆ. ನನಗೆ ಅದನ್ನು ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಮಾತಾಡ್ತೀನಿ, ಸಭೆಯಲ್ಲಿ ಮಾತಾಡಿ ಚರ್ಚೆ ಮಾಡ್ತೀನಿ. ಇವತ್ತು ಸಂಘ ಉದ್ಘಾಟನೆ ಆಗಿರೋದ್ರಿಂದ ನಿಮ್ಮ ಒಂದು ಸಂಘ ಒಳ್ಳೆ ರೀತಿಯಲ್ಲಿ ಬೆಳೀಲಿ, ಈ ಸಂಘದಲ್ಲಿರ್ತಕ್ಕಂಥ ವ್ಯವಸ್ಥೆ ಸಮಸ್ಯೆಗಳನ್ನು ಬಗೆಹರಿಸಲಿ. ನಿಮ್ಮ ಒಂದು ಸಂಘಟನೆ ಜೊತೆಯಲ್ಲಿ ನಾನು ಇರ್ತೇನೆ ಎನ್ನುವಂಥ ಮಾತನ್ನು ಹೇಳಿ ನಿಮಗೆಲ್ಲರೂ ಕೂಡ ಶುಭವನ್ನು ಕೋರಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಬಹುದಿನಗಳಿಂದ ಬೇಡಿಕೆ ಇತ್ತು. ಈ ಒಂದು ಸಂಘವನ್ನು ಮಾಡಿ ನಾವು ನಮಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪಡಿಬೇಕು ಅಂತ ಹೇಳಿಬಿಟ್ಟು ಕುಮರೇಶನ್ನು ಬಂದು ನಮಗೆ ಸುಮಾರು ಸರಿ ಕೇಳ್ತಾ ಇದ್ರು ಸರ್. ಹಾಗಾಗಿ ನೀವು ಮಾಡಿ ಏನು ಸೌಲಭ್ಯಗಳು ಬೇಕೋ ಅದನ್ನು ಕೇಳಿ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು, ಅದರಿಂದ ಎಲ್ಲರಿಗೂ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಸರ್, ಇಲ್ಲಿ ನಮ್ಮಲ್ಲಿ ಈ ಹಮಾಲರ ಒಂದು ಸಮಸ್ಯೆ ಇದೆ. ಹಮಾಲರು ಸುಮಾರು ವರ್ಷಗಳಿಂದ ಲೈಸೆನ್ಸನ್ನು ರಿನಿವಲ್ ಮಾಡಿಕೊಂಡಿಲ್ಲ. ಅವರು ರಿನಿವಲ್ ಮಾಡಿಕೊಂಡು ಒಂದು ಸಂಘಟಿತರಾಗಿ ಒಂದು ಆದರೆ ಅವರಿಗೆ ಸುಮಾರು ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತವೆ. ಅಂದರೆ ಅವರಿಗೆ ಕಾಯಕ ನಿಧಿ ಇದೆ, ಆಮೇಲೆ ಅವರಿಗೆ ಇನ್ಸೂರೆನ್ಸನ್ನು ನಾವು ಕೂಡ ಮಾಡಿಸ್ಕೊಡ್ತಾ ಇದ್ದೀವಿ, ಅವ್ರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಡ್ತಾ ಇದ್ದೀವಿ. ಸೊ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಬೇಕು ಅಂತಂದರೆ ತಾವು ದಯಮಾಡಿ ಲೈಸೆನ್ಸನ್ನು ಪಡ್ಕೊಂಡು, ನಮ್ಮಿಂದ ಲೈಸೆನ್ಸನ್ನು ಪಡ್ಕೊಂಡು ಅದರ ಸರ್ಕಾರದ ಉಪಯೋಗಗಳನ್ನು ಪಡ್ಕೊಳ್ಳಿ. ಸೊ ಅದು ನಾನು ಆಲ್ರೆಡಿ ಸುಮಾರು ಸರಿ ತಮ್ಮ ಇದಕ್ಕೆ ಸಂಘಗಳಿಗೆ ಸರ್ ಇಲ್ಲ ಸರ್ ಅವ್ರಿಗೆ ಅಲ್ಲಿ ನಾನೇ ಬಂದ ಮೇಲೆ ಹೇಳಿದ್ದು ಸರ್, ಸರ್ ಹಿಂದೆ ಮಾಡಿಕೊಟ್ಟಿದ್ವಿ, ಇವ್ರು ಯಾರು ಲೈಸೆನ್ಸ್ನ ರಿನಿವಲ್ ಮಾಡಿಸ್ಕೊಳ್ಳಿಲ್ಲ. ಸೊ ಈಗ ನಾನೇ ವಾಲಂಟಿಯರಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್, ಅದಕ್ಕೆ ಸೌಲಭ್ಯಗಳನ್ನು ಪಡ್ಕೊಳ್ಳಿ ನೀವು ಶ್ರಮಿಕ ವರ್ಗದವರು. ಸೊ ಹಾಗಾಗಿ ಸಾಹೇಬ್ರು ಹೇಳ್ದಂಗೆ ಈ ನೆಕ್ಸ್ಟ್ ವೀಕಲ್ಲೇ ತಾವು ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಎಲ್ಲನ, ನಾನೇ ಫಾರ್ಮೆಟ್ ಎಲ್ಲ ಕೊಟ್ಟಿದ್ದೀನಿ ಸರ್, ಅವ್ರಿಗೆ ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದೀನಿ. ಸೊ ದಯಮಾಡಿ ಇವೆಲ್ಲವನ್ನು ಸದುಪಯೋಗ ಪಡ್ಕೊಳ್ಳಿ. ಏನೇ ಸಮಸ್ಯೆಗಳಿದ್ರು ಸಾಹೇಬ್ರಿದ್ದಾರೆ ನಮ್ಮ ಜೊತೆಗೆ, ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ಬಗೆಹರಿಸೋಣ. ಸೊ ಅಂತ ಹೇಳ್ತಾ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನನ್ನ ಮಾತು.
ಮಾನ್ಯ ಸನ್ಮಾನ್ಯ ಶ್ರೀ ಬಿ ಶಿವಣ್ಣ ಅವರು ಆಗಮಿಸಿದ್ರು. ಕಾರ್ಯಕ್ರಮ ಯಶಸ್ವಿಯಾಗಿದೆ, ಬೋರ್ಡ್ ಉದ್ಘಾಟನೆ ಯಶಸ್ವಿಯಾಗಿದೆ. ಮತ್ತೆ ಡಾಕ್ಟರ್ ಬಿ ಮದ್ದೂರಪ್ಪನವರು ಯುವ ಮುಖಂಡರು ಅವರು ಆಗಮಿಸಿದ್ರು, ಮತ್ತೆ ಶಿವರಾಮ್ ಅವರು ಚಿಂತಮಣ್ಣ ಅವರು ಆಗಮಿಸಿದ್ರು, ಮತ್ತೆ ನಮ್ಮ ಬಿನ್ನಿಪೇಟೆ ಸೆಕ್ರೆಟರಿ ರಾಜಣ್ಣ ಅವರು ಆಗಮಿಸಿದ್ರು, ಮತ್ತೆ ವೈಸ್ ಸೆಕ್ರೆಟರಿ ಓಂಕರ್ ಅವರು ಆಗಮಿಸಿದ್ರು, ಮತ್ತೆ ನಮ್ಮ ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲ ಒಟ್ಟುಗೂಡಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ. ಏನು ಸರ್ ಉದ್ದೇಶ? ಏನು ಸರ್ ಉದ್ದೇಶ ಅಂದರೆ, ಸುಮಾರು 22 ವರ್ಷದಿಂದ ನಾವು ಇಲ್ಲೇ ಗಾಡಿಗಳಿಟ್ಕೊಂಡು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ. ಬಟ್ ಯಾವುದೇ ರೀತಿಯಾಗಲಿ ನಮಗೊಂದು ಅಕ್ಕಿ ಇದ್ದಿಲ್ಲ, ಒಂದು ಜಾಗ ಇದ್ದಿಲ್ಲ, ಮತ್ತು ಒಂದು ಬೋರ್ಡ್ ಇದ್ದಿಲ್ಲ. ಇವಾಗ ನಮ್ಮ ಶಿವಣ್ಣ ಅವರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ಅವರೇ ಹೇಳಿ ನಮ್ಮನ್ನು ಇದಕ್ಕೆ ನಾವೇ ಕರೆಸಿ ಇದನ್ನ ಮಾಡಿದ್ದೀವಿ. ಒಳ್ಳೆಯದಾಗಲಿ ಎಲ್ಲ ಡ್ರೈವರ್ಸ್ಗೂ ಓನರ್ಸ್ಗೂ ಒಳ್ಳೆಯದಾಗಲಿ ಅಂತ ಇದನ್ನ ಮಾಡಿದ್ದೀವಿ ಈ ದಿನ.